ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಮದರ್ಸಾ ಬೈತುಲ್ ಉಲೂಮ್ ಮತ್ತು ಸುನ್ನಾ ಆಂಗ್ಲ ಮಾಧ್ಯಮಿಕ ಶಾಲೆ ವತಿಯಿಂದ 75ನೆಯ ಸ್ವಾತಂತ್ರ್ಯ ಉತ್ಸವದ ಒಂದು ಹಿನ್ನೋಟ. ನಾವು 75ನೆಯ ಸ್ವಾತಂತ್ರ್ಯ ಉತ್ಸವ ದಿನವನ್ನು ಆಚರಿಸುತ್ತಿದ್ದೇವೆ. ಭಾರತ ಸ್ವಾತಂತ್ರ್ಯ ಪಡೆಯುವಲ್ಲಿ ನಮ್ಮ ಹಿರಿಯ ಹೋರಾಟಗಾರರ ಶ್ರಮ ಅನನ್ಯ. ಸ್ವಾತಂತ್ರ್ಯ ದಿನಾಚರಣೆ ಈ ಸಂದರ್ಭದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕಿರು ಪರಿಚಯ ಇಲ್ಲಿದೆ. ಭಾರತ ಸ್ವಾತಂತ್ರ್ಯ ಚಳವಳಿ ಎಂದರೆ ಬ್ರಿಟಿಷ್ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯವನ್ನು ಪಡೆಯಲು ಭಾರತೀಯರು ನಡೆಸಿದ ಹೋರಾಟ. ಇದನ್ನು 1857ರಿಂದ 1947ರ ಆಗಸ್ಟ್ 15ರವರೆಗೆ ನಡೆದ ಭಾರತ ವಿವಿಧ ದಂಗೆಗಳು, ಹೋರಾಟಗಳು ಮತ್ತು ಪ್ರಾಣ ತ್ಯಾಗಗಳು ಸಂಗಮ ಎನ್ನಬಹುದು. 1757ರ ವಂಗ ನವಾಬನಾಗಿದ್ದ ಸಿರಾಜುದ್ದೌಲಾನನ್ನು ಪ್ಲಾಸಿ ಕದನದಿಂದ ಪರಾಜಿತಗೊಳಿಸಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸೈನ್ಯ ಇದರಲ್ಲಿ ನೇರವಾಗಿ ಮೀರ್ ಜಾಫರನಿಗೆ ಪಟ್ಟು ಕೊಟ್ಟಿತು. ಅಲ್ಪ ಕಾಲಾವಕಾಶದಲ್ಲಿ ಅಂಗದ ಅಧಿಕಾರವನ್ನು ತನ್ನ ಕೈವಶ ಮಾಡಿಕೊಂಡರು. ಅಲ್ಲಿಂದ ಮುಂದೆ ಬಹುಬೇಗ ತಮ್ಮ ರಾಜಕೀಯ ನೀತಿಗಳಿಂದ ಬ್ರಿಟಿಷರು ಭಾರತ ಬಹುಭಾಗವನ್ನು ಕೈವಶ ಮಾಡಿಕೊಂಡರು. ಪ್ಲಾಸಿ ಕದನದಿಂದ ಸರಿಯಾಗಿ 100 ವರ್ಷಗಳ ನಂತರ ಅಂದರೆ 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ 1857ರ ಸಿಪಾಯಿ ದಂಗೆ ನಡೆಯಿತು. ಆಂಗ್ಲರ ದಬ್ಬಾಳಿಕೆಯ ವಿರುದ್ಧ ಸಿಪಾಯಿಗಳು, ರಾಜ್ಯ ಸಂಸ್ಥಾನಗಳು ತಿರುಗಿ ಬಿದ್ದು ಪ್ರತಿಭಟಿಸಿದರು. ವ್ಯವಸ್ಥಿತವಾದ ಯೋಜನೆ ಇಲ್ಲದಿರೋದರಿಂದ ದಂಗೆ ಹತ್ತಿಕ್ಕಲ್ಪಟ್ಟಿತು. ಸಿಪಾಯಿ ದಂಗೆ ವಿಫಲವಾದ ಮೇಲೆ ಭಾರತದ ವಿದ್ಯಾವಂತರು ಎಚ್ಚೆತ್ತುಕೊಂಡು ರಾಜಕೀಯವಾಗಿ ಸಂಘಟಿತರಾದರು. ಅದನ್ನೇ 1855ರಲ್ಲಿ ಸ್ಥಾಪಿತವಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಬ್ರಿಟಿಷ್ ಸಾಮ್ರಾಜ್ಯದ ಅಧೀನದಲ್ಲಿ ಭಾರತೀಯಗಳಿಗೆ ಹೆಚ್ಚು ಹಕ್ಕು ಪ್ರತಿನಿತ್ಯಗಳಿಗಾಗಿ ಹೋರಾಟ ಪ್ರಾರಂಭಿಸಿತು. 20ನೆಯ ಶತಮಾನದ ಪ್ರಾರಂಭದ ವೇಳೆಗೆ ನಾಗರಿಕರಿಗೆ ಸ್ವಾತಂತ್ರ್ಯ, ರಾಜಕೀಯ ಹಕ್ಕು, ಸ್ವಾತಂತ್ರಿಕ ಹಾಗೂ ದಿನನಿತ್ಯದ ಜೀವನಗಳ ಮೇಲೆ ಬ್ರಿಟಿಷರ ದಬ್ಬಾಳಿಕೆ, ಆಡಳಿತ ವಿರುದ್ಧ ಧ್ವನಿ ಜೋರಾಗಿ ತೊಡಗಿತು. ಬಾಲಗಂಗಾಧರ ತಿಲಕ ಮೊದಲಾದ ಕ್ರಾಂತಿಕಾರಿ ನೇತಾರರು ಸ್ವರಾಜ್ಯಕ್ಕೆ ಆಗ್ರಹಿಸಿ ತೊಡಗಿದರು. 1918 ಹಾಗೂ 1922ರ ನಡುವಿನ ಅವಧಿಯಲ್ಲಿ ಗಾಂಧಿಯವರ ನೇತೃತ್ವದಲ್ಲಿ ಅಹಿಂಸಾತ್ಮಕವಾಗಿ ಅಸಹಕಾರ ಚಳವಳಿ ಸರಣಿಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭದೊಡನೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಹತ್ವ ದಿಕ್ಕು ದೊರೆಯಾಯಿತು. ಭಾರತದ ಎಲ್ಲೆಡೆ ಜನ ಆಂದೋಲನದಲ್ಲಿ ಭಾಗಿಗಳಾದರು. 1930ರಲ್ಲಿ ಪೂರ್ಣ ಸ್ವರಾಜ್ಯಕ್ಕೆ ಬದ್ಧವಾದ ಕಾಂಗ್ರೆಸ್ ಗಾಂಧೀಜಿಯವರ ನೇತೃತ್ವದಲ್ಲಿ ಕಾನೂನು ಭಂಗ ಚಳವಳಿ ನಡೆಸಿತು. 1947ರಲ್ಲಿ ಸುಭಾಷ್ ಚಂದ್ರ ಬೋಸರು ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ಸಂಘಟಿಸಿದರು. ಅವರ ಅಕಾಲಿಕ ಮರಣದಿಂದ ಈ ಪ್ರಯತ್ನ ವಿಫಲವಾಯಿತು. ಸ್ವಾತಂತ್ರ್ಯ ಸಂಗ್ರಾಮದ ನೆನಪು ಕ್ವಿಟ್ ಇಂಡಿಯಾ ಚಳವಳಿ ಭಾರತವನ್ನು ಬ್ರಿಟಿಷರು ಆಳ್ವಿಕೆಯಿಂದ ಮುಕ್ತಗೊಳಿಸಲು 8ನೇ ಆಗಸ್ಟ್ 1942ರಲ್ಲಿ ಮಹಾತ್ಮ ಗಾಂಧೀಜಿಯವರ ಕ್ವಿಟ್ ಇಂಡಿಯಾ ಚಳವಳಿ ಆರಂಭಿಸಿದರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ಅತಿ ಮಹತ್ವದು ಎಂದು ಇತಿಹಾಸ ಹೇಳುತ್ತದೆ. ಭಾರತದ ಪಾಲಿಗೆ ಆಗಸ್ಟ್ ಅಂದರೆ ಕ್ರಾಂತಿಯ ತಿಂಗಳು. ಆಗಸ್ಟ್ 8 ಹಾಗೂ ಎಂದಿಗೂ ಮರೆಯಲಾಗದ ದಿನ. ಬ್ರಿಟಿಷರ ಭಾರತವನ್ನು ಬಿಟ್ಟು ತೊಲಗಿ ಎಂದು ನಾವು ಎಚ್ಚರಿಕೆಯನ್ನು ಕೊಡುವ ದಿನವಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆಗಸ್ಟ್ ತಿಂಗಳಲ್ಲಿ. 1947 ಆಗಸ್ಟ್ 8ರಂದು ಸಂಜೆ ಬಾಂಬೆ ವಾಲಿಯ ಕೆರೆಯಲ್ಲಿ ಕೆರೆಯ ಮೈದಾನದಲ್ಲಿ ಸುತ್ತಮುತ್ತ ಸಾವಿರಾರು ಜನರು ಸೇರಿದರು. ಮಹಾತ್ಮ ಗಾಂಧಿ ಮತ್ತು ಮಡಿ ಎಂದು ಕರೆಯನ್ನು ಆಗ ನೀಡುತ್ತಿದ್ದರು. ದೇಶದಂತ ಈ ಕರೆಯ ಮಿಂಚಿನ ಸಂಚಾರ ಉಂಟು ಮಾಡಿತು. ಮರುದಿನ ಬೆಳಿಗ್ಗೆ ಗಾಂಧೀಜಿ ಬಂಧನವಾಯಿತು. ಕ್ವಿಟ್ ಇಂಡಿಯಾ ಕರೆ ಇಷ್ಟು ಪ್ರಭಾವ ಬೀರಲಿದೆ ಎಂದು ಬ್ರಿಟಿಷರು ಸಹ ಅಂದಾಜಿಸಿರಲಿಲ್ಲ. ಸರ್ದಾರ್ ಪಟೇಲರು, ಮೌಲಾನಾ ಆಜಾದ್ ಸೇರಿದಂತೆ ದೇಶದಂತ ಕಿರಿಯ ಸ್ವಾತಂತ್ರ್ಯ ಚಳವಳಿ ನಾಯಕರನ್ನು ಬಂಧಿಸಲಾಯಿತು. ಮಾಡು ಇಲ್ಲವೇ ಮಡಿ ಎಂಬ ಗಾಂಧೀಜಿಯವರ ಕರೆಗೆ ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಸೇರಿದಂತೆ ಹಲವು ಮಂದಿ ಬೆಂಬಲ ನೀಡಿದರು. ಬ್ರಿಟಿಷರ ಜೊತೆಗಿನ ಹೋರಾಟದಲ್ಲಿ ಹಲವು ಮಂದಿ ಹುತಾತ್ಮರಾದರು. ಭಾರತದ ಬ್ರಿಟಿಷ್ ದಾಸ್ಯದಿಂದ ಹೊರಬರುವಲ್ಲಿ ಬಾಪುಕೋಟೆ ಕರೆ ಮಹತ್ವದ ಪಾತ್ರ ವಹಿಸಿತು. 1947ರಿಂದ 1947ರ ಕೇವಲ 5 ವರ್ಷಗಳ ಅವಧಿಯಲ್ಲಿ ಭಾರತವು ಸ್ವಾತಂತ್ರ್ಯ ಪಡೆಯಿತು.
ದೇಶದ ಅದ್ಭುತವಾದ ಇತಿಹಾಸ ಸಂಪತ್ತನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಎಲ್ಲ ಯುವ ಪೀಳಿಗೆಯ ಜವಾಬ್ದಾರಿಯಾಗಿದೆ ಈ ಮೂಲಕ ದೇಶಕ್ಕಾಗಿ ತ್ಯಾಗ ಮಾಡಿದವರನ್ನು ನೆನಪು ಮಾಡಿಕೊಳ್ಳಬೇಕಿದೆ 1857 ಹಾಗೂ 1947 ರ ನಡೆದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಲವಾರು ಮಂದಿ ದೇಶಕ್ಕಾಗಿ ಪ್ರಾಣ ಬಿಟ್ಟು ಈ ವೇಳೆ ಹಲವು ರೀತಿಯ ಏರಿಳಿತಗಳನ್ನು ದೇಶ ಕಂಡಿತು ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮದ್ರಸಾ ಬೈತುಲ್ ಉಲೂಮ್ ಮತ್ತು ಸುನ್ನಾ ಆಂಗ್ಲ ಮಾಧ್ಯಮಿಕ ಶಾಲೆಯ ವತಿಯಿಂದ ಅಭಿನಂದನೆಗಳು